ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆಲ್ರಿಗೂ 10 ಸಿಂಪಲ್ ಆಗಿರುವಂಥ ಬ್ಯೂಟಿ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಒಂದೊಂದಾಗಿ ಬ್ಯೂಟಿ ಟಿಪ್ಸ್ನ ನೋಡ್ಕೊಂಬರೋಣ. ಕಣ್ಣು ಏನಾದ್ರು ಊದ್ಕೊಂಡಿದ್ರೆ ಏನು ಮಾಡ್ಬೋದು ಅಂತ ಹೇಳಿ. ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಿರುತ್ತೆ ಅರ್ಜೆಂಟಾಗಿ, ಕಣ್ಣು ತುಂಬಾ ಕೆಲವೊಂದ್ಸಲ ಊದ್ಕೊಂಡಿರುತ್ತೆ, ಏನು ಮಾಡಿದ್ರೂ ಕಡಿಮೆ ಆಗೋದಿಲ್ಲ. ಅವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ, ಒಂದು ಐಸ್ ಕ್ಯೂಬ್ನ ತಗೊಂಡು ಕಣ್ ಸುತ್ತ ರಬ್ ಮಾಡ್ಬೇಕು. ರಬ್ ಮಾಡಿ ಅದನ್ನ ಹಾಗೆ ಒಣಗಕ್ ಬಿಡಿ. ಈ ರೀತಿ ಕಣ್ಣಿನ ಸುತ್ತ ರಬ್ ಮಾಡೋದ್ರಿಂದ ಕಣ್ಣು ಊತ ಏನಿರುತ್ತೆ ಬೇಗನೆ ಕಡಿಮೆ ಆಗುತ್ತೆ. ಸರ್ಕಲ್ಸ್ ಇದೆಯಾ? ಹಾಗಿದ್ರೆ ಪೊಟ್ಯಾಟೊ ಅಂದ್ರೆ ಆಲೂಗಡ್ಡೆನ ತುರ್ಕೊಳ್ಳಿ, ಅದರಿಂದ ರಸನ ತಗೊಂಡು ಒಂದು ಹತ್ತಿ ಅಥವಾ ಯಾವ್ದಾದ್ರು ಒಂದು ಬಟ್ಟೆನಲ್ಲಾದ್ರೂ ಅದ್ದಿ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಹಾಗೆ ಒಂದು 10-15 ನಿಮಿಷ ರಿಲ್ಯಾಕ್ಸ್ ಮಾಡಿ, ಈ ಡಾರ್ಕ್ ಸರ್ಕಲ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಈ ಟ್ರಿಕ್ ನ ಫಾಲೋ ಮಾಡಿ, ಇದು ತುಂಬಾನೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಐಬ್ರೋಸ್ ಏನಾದ್ರು ತೆಳ್ಳಗಿದ್ಯಾ? ಹಾಗಿದ್ರೆ ಐಬ್ರೋಸ್ ಮೇಲೆ ವಿಟಮಿನ್ ಇ ಕ್ಯಾಪ್ಸುಲ್ನ ಎಣ್ಣೆನ ತಗೊಂಡು ಹಚ್ಚಿ ನೈಟ್ ಹಾಗೆ ಬಿಡಿ, ಬೆಳಿಗ್ಗೆ ವಾಶ್ ಮಾಡ್ಕೊಳ್ಳಿ. ಐಬ್ರೋಸ್ ಥಿಕ್ ಆಗಿ ಚೆನ್ನಾಗಿ ಬೆಳೆಯುತ್ತೆ. ತುಟಿ ಏನಾದ್ರು ಒಡೆದಿದ್ಯಾ ಅಥವಾ ಕಪ್ಪಗಾಗಿದೆಯಾ? ಹಾಗಿದ್ರೆ ಜೇನುತುಪ್ಪನ ಸ್ವಲ್ಪ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಸ್ಕ್ರಬ್ ಮಾಡಿ, ಈ ರೀತಿ ಮಾಡೋದ್ರಿಂದ ಒಡೆದಿರೋ ತುಟಿ ಇದೆ ಸಾಫ್ಟ್ ಆಗುತ್ತೆ. ಹಾಗೇನೆ ನಿಮ್ಗೆ ಏನಾದ್ರು ಬ್ಲ್ಯಾಕ್ ಲಿಪ್ಸ್ ಇದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ತಲೆನಲ್ಲಿ ಡ್ಯಾಂಡ್ರಫ್ ಇದೆಯಾ? ಹಾಗಿದ್ರೆ ಒಂದ್ ಸ್ವಲ್ಪ ತೆಂಗಿನೆಣ್ಣೆನ ತಗೊಳ್ಳಿ, ಅದಕ್ಕೆ ಒಂದ್ ಅರ್ಧ ಹೋಳಷ್ಟು ಲಿಂಬೆ ಹಣ್ಣನ್ನ ಹಿಂಡ್ಕೊಳ್ಳಿ. ಹಿಂಡ್ಕೊಂಡು ತಲೆಯ ಬುಡಕ್ಕೆ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಅಥವಾ ಒಂದೊಂದೇ ಸ್ಟೆಪ್ಸ್ನ ತಗೊಂಡು ಹಚ್ಕೊಳ್ಳಿ ಕಾಟನ್ನಿಂದ. ಈ ರೀತಿ ಮಾಡೋದ್ರಿಂದ ನಿಮ್ ತಲೆನಲ್ಲಿರುವಂಥ ಡ್ಯಾಂಡ್ರಫು ಒಂದೇ ದಿನಕ್ಕೆ ಮಾಯ ಆಗ್ಬಿಡುತ್ತೆ. ನಿಮ್ಗೇನಾದ್ರು ಇನ್ಸ್ಟೆಂಟ್ ಗ್ಲೋ ಬೇಕಾ? ಹಾಗಿದ್ರೆ ಸ್ವಲ್ಪ ಮೊಸರು ತಗೊಳ್ಳಿ. ಮೊಸರಿಗೆ ಒಂದು ಅರ್ಧ ಹೋಳಷ್ಟು ಟೊಮ್ಯಾಟೊ ಹಣ್ಣನ್ನ ಹಿಂಡಿ ರಸನ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಿಮ್ ಮುಖಕ್ಕೆ ಹಚ್ಕೊಳ್ಳಿ. ಒಂದು 10-15 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಳಿ, ನಿಮ್ಗೆ ಇನ್ಸ್ಟೆಂಟ್ ಆಗಿರೋಂಥ ಗ್ಲೋ ಸಿಗುತ್ತೆ. ಇಲ್ಲಿ ದೊಡ್ಡ ದೊಡ್ಡದಾಗಿ ಪಿಂಪಲ್ಸ್ ಆಗಿದೆಯಾ? ಫಂಕ್ಷನ್ಸ್ಗೆ ಹೋಗ್ಬೇಕಾ? ಹಾಗಿದ್ರೆ ಏನ್ ಮಾಡ್ಬೇಕು ಅಂದ್ರೆ, ಒಂದು ಐಸ್ ಕ್ಯೂಬ್ನ ತಗೋಬೇಕು, ಪಿಂಪಲ್ಸ್ ಮೇಲೆ ಹಾಗೆ ಸ್ವಲ್ಪ ಹೊತ್ತು ಇಡಿ. ಅದು ಹಾಗೆ ಇಡೋದ್ರಿಂದ ಪಿಂಪಲ್ಸ್ ಬೇಗನೆ ಕಡಿಮೆ ಆಗುತ್ತೆ. ಉಗುರು ಚೆನ್ನಾಗಿ ಬೆಳಿಬೇಕಾ? ಹಾಗಾದ್ರೆ ಏನ್ ಮಾಡ್ಬೋದು? ಉಗುರು ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ವಿಟಮಿನ್ ಇ ಕ್ಯಾಪ್ಸುಲ್ ಆಯಿಲ್ ಏನಿದೆ ಅದನ್ನ ಈ ತರ ಉಗುರು ಸುತ್ತಲೂ ಅಪ್ಲೈ ಮಾಡಿ ಹಾಗೆ ಬಿಡಿ, ಬೆಳಿಗ್ಗೆ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಉಗುರು ಚೆನ್ನಾಗಿ ಬೆಳೆಯುತ್ತೆ. ಈ ಟ್ರಿಕ್ನ ಫಾಲೋ ಮಾಡೋದ್ರಿಂದ ಉಗುರು ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ. ಕೂದಲು ತುಂಬಾನೇ ಉದುರ್ತಾ ಇದೆಯಾ? ಹಾಗಾದ್ರೆ ಒಂದು ಈರುಳ್ಳಿನ ತಗೊಳ್ಳಿ, ಅದನ್ನ ಮಿಕ್ಸಿನಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಅದರಿಂದ ಜ್ಯೂಸ್ನ ಸಪ್ರೇಟ್ ಮಾಡಿ ಅದನ್ನ ನಿಮ್ಮ ರೂಟಿಗೆ ಅಪ್ಲೈ ಮಾಡಿ, ಅಂದ್ರೆ ಹೇರ್ದು ಬುಡಕ್ಕೆ, ತಲೆ ಬುಡಕ್ಕೆ ಅಪ್ಲೈ ಮಾಡಿ. ಈ ರೀತಿ ಅಪ್ಲೈ ಮಾಡೋದ್ರಿಂದ ಹೇರು ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ. ಹಾಗೇನೆ ಕೂದಲು ಉದುರೋ ಸಮಸ್ಯೆಯಿಂದ ಮುಕ್ತಿ ಅಂತಾನೆ ಹೇಳ್ಬೋದು. ಇದು ಬೇಗನೆ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ, ಇದನ್ನ ಟ್ರೈ ಮಾಡಿ ನೋಡಿ. ಅಂಡರ್ ಆರ್ಮ್ಸ್ ಬ್ಲ್ಯಾಕ್ ಆಗಿದೆಯಾ? ಹಾಗಿದ್ರೆ ಸ್ವಲ್ಪ ಲೆಮನ್ನ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಂಡು ಅಂಡರ್ ಆರ್ಮ್ಸ್ನ ಕೆಳಗಡೆ ಮಸಾಜ್ ಮಾಡಿ. ಈ ಜೇನುತುಪ್ಪನಾದ್ರೂ ತಗೋಬಹುದು ಅಥವಾ ಕೊಬ್ಬರಿ ಎಣ್ಣೆನಾದ್ರೂ ತಗೋಬಹುದು. ಈ ಎರಡರಲ್ಲಿ ಯಾವ್ದಾದ್ರು ತಗೊಂಡು ಅಂಡರ್ ಆರ್ಮ್ಸ್ಗೆ ಮಸಾಜ್ ಮಾಡಿ ಒಂದು 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಈ ಎಲ್ಲಾ ಬ್ಯೂಟಿ ಟಿಪ್ಸ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಇವಾಗ್ಲೇ ಲೈಕ್ ಮಾಡಿ, ನಿಮ್ಗೆ ಎಷ್ಟು ಇಷ್ಟ ಆಗಿದೆ ಅಂತ ಲೈಕ್ ಮೂಲಕ ನನ್ಗೆ ತಿಳಿಸಿ. ಹಾಗೇನೆ ಕಮೆಂಟ್ ಅಲ್ಲಿ ನಿಮ್ಗೆ ಯಾವ ಟಿಪ್ಸ್ ತುಂಬಾ ಇಷ್ಟ ಆಯ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹೀಗೆ ನನ್ನ ಚಾನೆಲ್ನ ನೋಡ್ತಾ ಇರಿ. ನಿಮ್ಗೆಲ್ರಿಗೂ ಥ್ಯಾಂಕ್ ಯು.